ವೀಕ್ಷಕರೇ ಇದು ಸ್ಪರ್ಧಾತ್ಮಕ ಜಗತ್ತು ಪ್ರತಿ ಕ್ಷೇತ್ರದಲ್ಲೂ ಕೂಡ ಸ್ಪರ್ಧೆ ಸರ್ವೇ ಸಾಮಾನ್ಯ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಗೆಲ್ಲಬೇಕು ಅಂದರೆ ಶಿಕ್ಷಣ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಮುಖ್ಯ ಶಿಕ್ಷಣ ಅಂತ ಬಂದಾಗ ಯಾವ ಕೋರ್ಸ್ ಆಯ್ಕೆ ಮಾಡ್ಕೊಬೇಕು ಯಾವ ಕಾಲೇಜಿಗೆ ಸೇರಬೇಕು ಈ ರೀತಿಯ ಹತ್ತು ಹಲವು ಪ್ರಶ್ನೆಗಳು ಗೊಂದಲಗಳು ಜಿಜ್ಞಾಸೆಗಳು ಎಲ್ಲರಲ್ಲೂ ಕೂಡ ಇದ್ದೇ ಇರುತ್ತೆ ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಒಂದೇ ಉತ್ತರ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಹಾಗಾದರೆ ಹೇಗಿದೆ ಕ್ಯಾಂಪಸ್ಸು ಇಲ್ಲಿ ವಿದ್ಯಾರ್ಥಿಗಳಿಗೆ ಏನೆಲ್ಲ ಸೌಲಭ್ಯಗಳಿದೆ ಶಿಕ್ಷಣಕ್ಕೆ ಯಾವ ರೀತಿ ವ್ಯವಸ್ಥೆ ಇದೆ ಎಲ್ಲದರ ಬಗ್ಗೆ ತಿಳಿಸ್ಕೊಡುವುದಕ್ಕೆ ಮುಖ್ಯ ಆಡಳಿತಾಧಿಕಾರಿಯಾದಂತಹ ಡಾಕ್ಟರ್ ವೆಂಕಟೇಶಪ್ಪ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಳ್ಳೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಸರ್ ಮೊದಲನೇದಾಗಿ ನಿಮ್ಮ ಯೂನಿವರ್ಸಿಟಿ ಬಗ್ಗೆ ತಿಳಿಸ್ಕೊಡ್ಬಹುದಾ ಅಲ್ಲಿರುವಂತಹ ಕೋರ್ಸ್ಗಳ ಬಗ್ಗೆ ತಿಳಿಸ್ಕೊಡ್ಬಹುದಾ ಅಂಥೇಳಿ ಸಪ್ತಗಿರಿ ಎನ್ ಪಿ ಎಸ್ ವಿಶ್ವವಿದ್ಯಾನಿಲಯ ಪ್ರಾರಂಭ ಆಗೋಕ್ಕೆ ಮೊದಲು ಆಡಳಿತ ಮಂಡಳಿ ಉನ್ನತ ಶಿಕ್ಷಣದಲ್ಲಿ ಸಾಕಷ್ಟು ಹಿಂದೆ ಅವರು ಪರಿಣಿತರಾಗಿದ್ದಾರೆ ಸಾವಿರದ ಇಪ್ಪತ್ತೈದು ವರ್ಷಗಳ ಹಿಂದೆಯೇ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಉನ್ನತ ಶಿಕ್ಷಣವನ್ನು ಪ್ರಾರಂಭ ಮಾಡಿದರು ಈಗಾಗಲೇ ಅದಕ್ಕೆ ಇಪ್ಪತ್ತೈದು ವರ್ಷ ಆಗಿದೆ ಅದರಲ್ಲಿ ನ್ಯಾಕ್ ಮೂಲಕ ಎ ಗ್ರೇಡ್ ಪಡೆದು ಎನ್ ಬಿ ಎನಿಂದ ಉನ್ನತ ಶ್ರೇಣಿಯನ್ನು ಪಡೆದು ಒಳ್ಳೆಯ ವಿದ್ಯಾ ವಿದ್ಯಾಭ್ಯಾಸವನ್ನು ಕೊಡ್ತಾ ಬಂದಿದೆ ತದನಂತರ ವೈದ್ಯಕೀಯ ಶಿಕ್ಷಣಕ್ಕೂ ಕಾಲಿಡ್ತು ಸಪ್ತಗಿರಿ ಸಂಸ್ಥೆಗಳು ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಕಾಲಿಟ್ಟು ಅಲ್ಲಿ ವೈದ್ಯಕೀಯ ಶಿಕ್ಷಣದಲ್ಲಿ ಎಮ್ ಬಿ ಎಸ್ ಪ್ರಾರಂಭ ಮಾಡಿ ಮೊದಲು ನೂರೈವತ್ತು ಸೀಟ್ಗಳು ತೆಗೆದುಕೊಂಡು ನಂತರ ಇನ್ನೂರೈವತ್ತು ಸೀಟ್ ಮಾಡಿಕೊಂಡು ಎಮ್ ಡಿ ಎಲ್ಲ ವಲಯ ಸ್ಪೆಷಲೈಸೇಷನ್ಸಲ್ಲೂ ಎಮ್ ಡಿ ಪ್ರಾರಂಭ ಮಾಡಿ ನಂತರ ಸೂಪರ್ ಸ್ಪೆಷಾಲಿಟಿನಲ್ಲಿ ಡಿ ಎಮ್ ಮತ್ತು ಎಮ್ ಸಿ ಎಚ್ ಮಾಡಿದರು ನಂತರ ಫಿಸಿಯೋಥೆರಪಿ ನರ್ಸಿಂಗು ಅಲ್ಲೈಡ್ ಎಲ್ ಸೈನ್ಸಸ್ಸು ಈ ಎಲ್ಲ ರೀತಿಯಲ್ಲೂ ಶಿಕ್ಷಣವನ್ನು ಉನ್ನತ ಶಿಕ್ಷಣವನ್ನು ಕೊಡುವಲ್ಲಿ ಸಪ್ತಗಿರಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸು ಬಹಳ ಉನ್ನತ ಮಟ್ಟದಲ್ಲಿದ್ದಾರೆ ಅಂತ ನನಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಓಕೆ ಎಂಥದ್ದೇ ಯೂನಿವರ್ಸಿಟಿ ಆಗಿರಬಹುದು ಕಾಲೇಜ್ ಆಗಿರಬಹುದು ನಿರ್ವಹಣೆ ಅನ್ನೋದು ತುಂಬ ಮುಖ್ಯವಾಗುತ್ತೆ ನಿಮ್ಮ ಯೂನಿವರ್ಸಿಟಿಯ ನಿರ್ವಹಣೆ ಮತ್ತು ಮ್ಯಾನೇಜ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ಬಹುದಾ ಸರ್ ಯೂನಿವರ್ಸಿಟಿ ಎನ್ ಪಿ ಎಸ್ ಯೂನಿವರ್ಸಿಟಿ ಇವತ್ತು ಏನಿದೆ ಅದರ ಅಧ್ಯಕ್ಷರು ಅಥವಾ ಚಾನ್ಸ್ಲರು ಏನಂತ ನಾವು ಕರಿತೀರಿ ಅವರು ಸನ್ಮಾನ್ಯ ಶ್ರೀ ದಯಾನಂದರ್ ಅಂತವರು ಅವರ ಮಗ ಸನ್ಮಾನ್ಯ ಮನೋಜ್ ಅವರಿದ್ದಾರೆ ಇವರಿಬ್ಬರೂ ಉನ್ನತ ಶಿಕ್ಷಣದಲ್ಲಿ ಈಗಾಗಲೇ ನಾನು ಈಗಾಗಲೇ ಹೇಳಿದ್ದೀನಿ ಅವರು ಉನ್ನತ ಶಿಕ್ಷಣದಲ್ಲಿ ಸಾಕಷ್ಟು ಪರಿಣತಿಯನ್ನು ಪಡೆದಿದ್ದರು ಆ ಮೂಲಕ ಅವರಿಗೆ ಈ ನಮ್ಮ ವಿಶ್ವವಿದ್ಯಾನಿಲಯವನ್ನು ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಅನ್ನುವ ಒಂದು ರೋಡ್ ಲೈನ್ ಇದೆ ಅವರಿಗೆ ಆ ರೀತಿ ಇರೋದರಿಂದ ಸಪ್ತಗಿರಿ ಮಹಾವಿದ್ಯಾಲಯ ಉನ್ನತ ಶಿಕ್ಷಣವನ್ನು ಕೊಡುವಲ್ಲಿ ಯಾವ ರೀತಿಯೂ ಹಿಂದಕ್ಕೆ ಬರೋದಿಲ್ಲ ಬೇರೆ ಸಂಸ್ಥೆಗಳಿಗೆ ಹೋಲಿಕೆ ಮಾಡಿದ್ರಿ ಓಕೆ ಯಾವುದೇ ಒಬ್ಬ ವಿದ್ಯಾರ್ಥಿ ಈ ಕ್ಯಾಂಪಸನ್ನು ಆಯ್ಕೆ ಮಾಡ್ಕೊಬೇಕು ಅನ್ನುವಂತಹ ಸಂದರ್ಭದಲ್ಲಿ ಅಥವಾ ಈ ಯೂನಿವರ್ಸಿಟಿಯನ್ನು ಚೂಸ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಮೂಲ ಸೌಕರ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ತುಂಬ ಗಮನ ಹರಿಸ್ತಾರೆ ನಿಮ್ಮ ಯೂನಿವರ್ಸಿಟಿಯಲ್ಲಿರುವಂತಹ ಸೌಕರ್ಯದ ಬಗ್ಗೆ ತಿಳಿಸ್ಕೊಡ್ಬಹುದಾ ನನಗೆ ನಲವತ್ತೈದು ವರ್ಷಗಳ ಆಡಳಿತ ಮತ್ತು ಶೈಕ್ಷಣಿಕ ವಲಯದಲ್ಲಿ ನಾನು ತೊಡಗಿರೋನು ನಾನು ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಯೂನಿವರ್ಸಿಟಿಗಳನ್ನು ಕಾಲೇಜುಗಳನ್ನು ನೋಡ್ಕೊಂಡು ಬಂದಿರೋನು ನೋಡ್ಕೊಂಡು ಬಂದು ಅಲ್ಲಿ ನಾನು ತನ್ನ ನನ್ನ ವೃತ್ತಿಯನ್ನು ಪ್ರಾರಂಭ ಮಾಡಿರೋನು ಆ ಸಂಸ್ಥೆಗಳಿಗೆ ನಾವು ಹೋಲಿಕೆ ಮಾಡಿದರೆ ಮೂಲಭೂತ ಸೌಕರ್ಯಗಳು ಏನಿದ್ವು ಅನ್ನೋದಕ್ಕೆ ಹೋಲಿಕೆ ಮಾಡಿದರೆ ಸಪ್ತಗಿರಿ ಎನ್ ಪಿ ಎಸ್ ವಿಶ್ವವಿದ್ಯಾನಿಲಯ ಏನಿದೆಯಲ್ಲ ಅದರ ಒಂದು ಮೂಲಭೂತ ಸೌಕರ್ಯಗಳು ಸ್ಟೇಟ್ ಆಫ್ ದಿ ಆರ್ಟ್ ನೀವು ಮೈಸೂರು ಪ್ಯಾಲೇಸ್ ನೋಡಿದಿರಿ ಮೈಸೂರು ಪ್ಯಾಲೇಸ್ ಡಿಟೋ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಇದೆ ಅಂತ ಹೇಳ್ಬೋದು ಮೂಲಭೂತ ಸೌಕರ್ಯವನ್ನು ತಾವು ನೋಡಿದಾಗ ಆ ರೀತಿ ಒಂದೊಂದು ಕ್ಲಾಸ್ ರೂಮು ವೆಲ್ ಡಿಸೈನ್ಡ್ ಅರವತ್ತೇ ವಿದ್ಯಾರ್ಥಿಗಳು ಒಂದು ತರಗತಿಗೆ ಅವರಿಗೆ ರೋಲಿಂಗ್ ಚೇರ್ಸು ಅದು ಹೈಟೆಕ್ ರೋಲಿಂಗ್ ಚೇರ್ಸ್ ಕೊಟ್ಟು ಅರವತ್ತೇ ವಿದ್ಯಾರ್ಥಿಗಳನ್ನು ಅಕಾಮಡೇಷನ್ ಮಾಡಿ ಸ್ಮಾರ್ಟ್ ಬೋರ್ಡ್ ಕೊಟ್ಟಿದ್ದಿರಿ ಸ್ಮಾರ್ಟ್ ಬೋರ್ಡಲ್ಲೇ ಅಧ್ಯಾಪಕರು ಬೋಧನೆ ಮಾಡ್ತಾರೆ ಆ ರೀತಿ ಮೂಲಭೂತ ಸೌಕರ್ಯಗಳು ಅಂದರೆ ಟೋಟಲ್ ಈಗ ಮುನ್ನೂರೈವತ್ತು ತರಗತಿ ಇದ್ದಾವೆ ಇನ್ನೂರಷ್ಟು ಲ್ಯಾಬೊರೇಟ್ರೀಸ್ ಇದ್ದಾವೆ ಅವು ಹೈಟೆಕ್ಕು ಸಾಫ್ಟ್ವೇರ್ ಅದರಲ್ಲಿ ಅಪ್ಡೇಟೆಡ್ ಸಾಫ್ಟ್ವೇರನ್ನೆಲ್ಲ ಹಾಕ್ಸಿದಿರಿ ಆ ರೀತಿ ಮೂಲಭೂತ ಸೌಕರ್ಯಗಳು ಆಮೇಲೆ ಅಧ್ಯಾಪಕರು ಮತ್ತು ಬೋಧಕರಿಗೆ ಸಹ ಪ್ರತ್ಯೇಕ ಕೊಠಡಿಗಳು ಪ್ರತಿಯೊಬ್ಬರಿಗೂ ಸಹ ಪ್ರತ್ಯೇಕ ಕಂಪ್ಯೂಟ್ರು ಇನ್ನೊಂದು ಮತ್ತೊಂದು ಏನೇ ನೆಟ್ಟು ಏನೇನು ಅವಶ್ಯಕತೆ ಇದೆಯೋ ಅವೆಲ್ಲವನ್ನು ಒಳಗೊಂಡಂಥ ಬೋಧನಾ ಕೊಠಡಿಗಳು ಮತ್ತು ವಿವಿಧ ರೀತಿಯ ಉಪಕರಣಗಳನ್ನು ನಾವು ಇದ್ದೀವಿ ಪ್ರಮುಖವಾಗಿ ಅಕಾಡೆಮಿಕ್ ಪ್ರೋಗ್ರಾಮ್ಸು ನಿಮ್ಮ ಯೂನಿವರ್ಸಿಟಿಯಲ್ಲಿ ಹೇಗಿದೆ ಅಂಥೇಳಿ ಪಠ್ಯಕ್ರಮ ಇಲ್ಲಿ ನಮ್ಮಲ್ಲಿ ಈಗಾಗಲೇ ಬಿ ಇದೆ ಬೆ ಬಿ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇದೆ ಬ್ಯಾಚುಲ್ ಆಫ್ ಇಂಜಿನಿಯರಿಂಗಲ್ಲಿ ಇವತ್ತು ಮಾರುಕಟ್ಟೆಗೆ ಅಂದರೆ ಕೈಗಾರಿಕೆಗೆ ಏನು ಬೇಕು ಸ್ಪೆಷಲೈಜೇಷನ್ನು ಅದರಲ್ಲಿ ಎ ಎಂಡ್ ಎಮ್ ಎಲ್ ಅಂತ ಕರೀತಾರೆ ಡೇಟಾ ಸೈನ್ಸ್ ಅಂತಂದರೆ ಸೈಬರ್ ಸೆಕ್ಯೂರಿಟಿ ಅಂತಾರೆ ಈ ರೀತಿ ಇವತ್ತು ಮಾರುಕಟ್ಟೆಗೆ ಏನು ಬೇಕೋ ಅವೆಲ್ಲವನ್ನು ಒಳಗೊಂಡಂಥ ಪಠ್ಯಕ್ರಮವನ್ನು ನಾವು ಮಾಡಿದಿರಿ ಬಿ ಇ ತೆಗೆದುಕೊಂಡಾಗ ಎಮ್ ಬಿ ಎ ಮತ್ತು ಎಮ್ ಸಿ ಎ ತೆಗೆದುಕೊಂಡಾಗ ಪಠ್ಯಕ್ರಮ ಯಾವ ರೀತಿ ಸಜ್ಜುಗೊಂಡಿದೆ ಅಂತಂದರೆ ಮೊದಲು ನಾನು ನನ್ನ ಬೋಧನಾ ವ್ಯವಸ್ಥೆಯಲ್ಲಿ ನಾನು ಏನು ನೋಡ್ತಾಯಿದ್ದೆ ನಾವು ಒಂದು ಪುಸ್ತಕಗಳನ್ನು ನೋಡಿ ಅದರಿಂದ ಪಠ್ಯಕ್ರಮವನ್ನು ಸಿದ್ಧ ಮಾಡಿ ಬೋಧನೆ ಮಾಡಿಬಿಡ್ತಿದ್ದೀರಿ ಅದು ಇವತ್ತಿನ ಪರಿಸ್ಥಿತಿಗೆ ಹೊಂದ್ಕೊಳ್ತದ ಇಲ್ಲ ಅಂತ ನಾವು ಯೋಚನೆ ಮಾಡ್ತಿರಲಿಲ್ಲ ಆದರೆ ಇವತ್ತಿನ ವಿದ್ಯಾರ್ಥಿಗಳಿಗೆ ಏನು ಬೇಕಾಗಿದೆ ಅಂತಂದರೆ ಕೈಗಾರಿಕೆಯಲ್ಲಿ ಅವನು ಕೈಗಾರಿಕೆಗಾಗ್ಬೋದು ಯಾವುದೇ ಒಂದು ಉದ್ಯೋಗಕ್ಕೆ ಹೋದಾಗ ಆ ಉದ್ಯೋಗದಲ್ಲಿ ಅವನಿಗೆ ಏನು ಬೇಕು ಅಥವಾ ಅವಳಿಗೆ ಹುಡುಗರಿಗೆ ಏನು ಬೇಕು ವಿದ್ಯಾರ್ಥಿಗಳಿಗೆ ಅದನ್ನು ಒಳಗೊಂಡು ಒಳಗೊಳ್ಳೋಕೆ ಇದಕ್ಕೆ ಕೈಗಾರಿಕೆಗಳಿಂದ ಪಠ್ಯಕ್ರಮ ಸಿದ್ಧ ಮಾಡೋದರಲ್ಲಿ ಕ ಕರ್ಕೊಳ್ತೀರಿ ಶೈಕ್ಷಣಿಕ ಮಂಡಳಿಯಲ್ಲಿ ವಿವಿಧ ವಲಯಗಳಲ್ಲಿ ಯಾರ್ಯಾರು ತರಬೇತಿಯನ್ನು ಪಡೆದಿದ್ದಾರೋ ಅವರನ್ನು ಒಳಗೊಂಡಂಥ ಪಠ್ಯಕ್ರಮವನ್ನು ನಾವು ಸಿದ್ಧ ಮಾಡಿದ್ದೀರಿ ಇಟ್ ಇಸ್ ಕಾಲ್ಡ್ ಆಸ್ ಇಂಡಸ್ಟ್ರಿ ಟೈಲರ್ಡ್ ಕ ಪಠ್ಯಕ್ರಮ ಅಂತ ಕರೀತಾರೆ ಅದನ್ನು ಅಂದರೆ ಪ್ರಸ್ತುತ ಒಂದು ವ್ಯವಸ್ಥೆಗೆ ಯಾವ ರೀತಿ ಅಪ್ಡೇಟ್ ಆಗಿರಬೇಕು ಒಂದು ಪಠ್ಯಕ್ರಮ ಆ ರೀತಿ ಪಠ್ಯಕ್ರಮವನ್ನು ಸಿದ್ಧ ಮಾಡಿ ನಾವು ಪಠ್ಯಕ್ರಮವನ್ನು ಸಿದ್ಧ ಮಾಡಿದೆ ಓಕೆ ನೀವು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡುವಂತಹ ಸಂಸ್ಥೆ ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡಿರುವಂಥದ್ದು ಈಗ ಅದು ದೊಡ್ಡದ ಆಲದು ಮರ ಕೂಡ ಆಗಿರುವಂಥದ್ದು ಈ ಯೂನಿವರ್ಸಿಟಿಯ ಉದ್ದೇಶ ಏನು ಧ್ಯೇಯ ಏನು ಅಂತ ಸಪ್ತಗಿರಿ ಎನ್ ಪಿ ಎಸ್ ವಿಶ್ವವಿದ್ಯಾನಿಲಯವನ್ನು ಅದು ಕಂಬಗಳು ಸಾಕಷ್ಟು ಇರ್ಬೋದು ಆದರೆ ಅದನ್ನು ನಾಲ್ಕು ಶೈಕ್ಷಣಿಕ ಕಂಬಗಳ ಮೇಲೆ ನಿರ್ಮಾಣ ಮಾಡಿರೋದು ಅದನ್ನು ಒಂದನೇದು ಇನ್ನೋವೇಷನ್ ಆವಿಷ್ಕಾರಗಳು ಅದು ಒಂದನೇ ಕಂಬ ಎರಡನೇದು ಕ್ರಿಯೇಟಿವಿಟಿ ಹೊಸ ಹೊಸದನ್ನು ಕಂಡುಹಿಡಿತಾ ಇರಬೇಕು ವಿದ್ಯಾರ್ಥಿಗಳು ಮೂರನೇದು ಕ್ರಿಟಿಕಲ್ ಥಿಂಕಿಂಗ್ ವಿಮರ್ಶಾತ್ಮಕ ಶಕ್ತಿ ವಿಮರ್ಶಾತ್ಮಕ ಶಕ್ತಿ ನಾಲ್ಕನೇದು ಎಕ್ಸಲೆನ್ಸ್ ಅಂದರೆ ಯಾವನೇ ಈಗ ನಮ್ಮ ಪಠ್ಯಕ್ರಮದಲ್ಲಿ ನಾವು ಸಿದ್ಧ ಮಾಡಿರೋದು ಯಾವ ರೀತಿ ಇದೆ ಅಂತಂದರೆ ವಿದ್ಯಾರ್ಥಿಗಳಲ್ಲಿ ಇನ್ನೋವೇಷನ್ ಆವಿಷ್ಕಾರಗಳನ್ನು ಮಾಡುವುದು ಅವರಲ್ಲಿ ಕ್ರಿಯೇಟಿವಿಟಿ ಹೊರತೆಗೆಯೋದು ಸುಪ್ತವಾಗಿ ಏನಿದೆ ವಿದ್ಯಾರ್ಥಿಗಳಲ್ಲಿ ಅದನ್ನು ಹೊರತೆಗೆಯೋದು ಆಮೇಲೆ ಕ್ರಿಟಿಕಲ್ ಥಿಂಕಿಂಗ್ ಕ್ರಿಟಿಕಲ್ ಥಿಂಕಿಂಗ್ ಅಂದರೆ ಒಬ್ಬ ಅಧ್ಯಾಪಕ ಹೋಗಿ ತರಗತಿಯಲ್ಲಿ ಏನು ಬೋಧನೆ ಮಾಡ್ತಾರೆ ಆ ಬೋಧನೆ ಮಾಡೋ ಕೇಳೋದು ಒಂದೇ ಅಲ್ಲ ವಿದ್ಯಾರ್ಥಿಗಳೆಲ್ಲ ಸುಪ್ತವಾಗಿರೋದನ್ನು ಅಧ್ಯಾಪಕರು ಹೊರತೆಗೀತಾರೆ ಅದಕ್ಕೆ ನಾನು ಹೇಳ್ತೀನಿ ತಮಗೆ ಹಾರ್ವರ್ಡ್ ಮಾದರಿಯನ್ನು ನಾವು ಅಳವಡಿಸ್ಕೊಂಡಿದ್ದೀರಿ ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಯಾವ ರೀತಿ ಇದೆ ಅಂತಂದರೆ ಒಬ್ಬರು ಅಧ್ಯಾಪಕರು ತರಗತಿಗೆ ಹೋದಾಗ ಅವರು ಮೊದಲೇ ವಿದ್ಯಾರ್ಥಿಗಳಿಗೆ ಇವತ್ತು ನಾಳೆ ಇಂಥದನ್ನು ನಾವು ಬೋಧನೆ ಮಾಡ್ತೀರಿ ಅನ್ನೋದನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿರ್ತಾರೆ ಆ ತಿಳಿಸಿರೋದ್ರ ಮೇಲೆ ತ ಪ ಅಧ್ಯಾಪಕರು ತರಗತಿಗೆ ಹೋದಾಗ ಅವರಲ್ಲಿ ಒಂದು ಕಡೆ ಸ್ಟೇಜನ್ನು ಉಳ್ಕೊಂಡು ಅಲ್ಲೇ ಬೋರ್ಡ್ ಮೇಲೆ ಏನೋ ಬರೆದು ಬಿಟ್ಟು ಅಲ್ಲಿಂದ ಅಧ್ಯಾಪಕರು ಆಚೆ ಬರೋಂಗಿಲ್ಲ ಆ ಅಧ್ಯಾಪಕರು ವಿದ್ಯಾರ್ಥಿಗಳೆಲ್ಲ ಹತ್ತತ್ರ ಹೋಗಿ ಅವರ ಹತ್ರ ಒಂದು ಏನು ಬೋಧನೆ ಮಾಡಿದ್ದಾರೆ ಅವರಲ್ಲಿ ಇಂಟ್ರಾಕ್ಷನ್ ಮಾಡ್ತಾರೆ ಅವರು ಇಂಟ್ರಾಕ್ಷನ್ ಮಾಡಿ ಅವರಲ್ಲಿ ಈಗ ಕ್ವಶನ್ಸ್ ಕೇಳಿ ವಿದ್ಯಾರ್ಥಿಗಳಿಂದ ಕ್ವಶನ್ಸ್ ಕೇಳೋ ರೀತಿ ಬೋಧನೆಯನ್ನು ಮಾಡಿ ಆ ರೀತಿ ವಿದ್ಯಾರ್ಥಿಗಳಲ್ಲಿ ಒಂದು ಕ್ರಿಯೇಟಿವಿಟಿಯನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಜೊತೆಗೆ ಕ್ರಿಟಿಕಲ್ ಥಿಂಕಿಂಗ್ ಮಾಡ್ತಿದ್ದಾರೆ ಇವೆಲ್ಲವನ್ನು ಮಾಡಿದಾಗ ವಿದ್ಯಾರ್ಥಿ ತನ್ನ ಜೀವನದಲ್ಲಿ ಎಕ್ಸೆಲ್ ಆಗ್ತಾನೆ ಎಕ್ಸೆಲ್ ಆದಾಗ ಆ ಹುಡುಗ ನನ್ನ ಏನು ಇವತ್ತು ನಾನು ಪಡ್ಕೊಂಡಿದ್ದೀನಿ ಇವತ್ತು ಶಿಕ್ಷಣ ಆ ಶಿಕ್ಷಣ ಉಪಯೋಗಕ್ಕೆ ಬರ್ತಾ ಇದೆ ಅನ್ನೋದನ್ನು ಮರ ಮನವರಿಕೆ ಮಾಡಿಕೊಳ್ಳುವ ಒಂದು ನಾಲ್ಕು ಕಂಬಗಳನ್ನು ಒತ್ತಿರುವ ಸಂಸ್ಥೆಯೇ ಸಪ್ತಗಿರಿ ಎನ್ ಪಿ ಎಸ್ ವಿಶ್ವವಿದ್ಯಾಲಯ ಓಕೆ ಈಗ ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ತಿಳಿಸ್ಕೊಡ್ಬೋದು ಅಂತ ಈಗ ಒಂದು ಶೈಕ್ಷಣಿಕ ಸಂಸ್ಥೆ ಒಬ್ಬ ವಿದ್ಯಾರ್ಥಿಗೆ ಪರಿಪೂರ್ಣವಾದ ಜ್ಞಾನವನ್ನು ಕೊಡಬೇಕಾದ್ರೆ ಪುಸ್ತಕದ ಒಂದು ಇದನ್ನು ಕೊಟ್ಟರೆ ಸಾಲದಿಲ್ಲ ಅದು ಪಠ್ಯಕ್ರಮ ಒಂದು ಕೊಟ್ಟರೆ ಸಾಲದಿಲ್ಲ ಪಠ್ಯೇತರ ಚಟುವಟಿಕೆಗಳು ಬಹಳ ಪ್ರಮುಖವಾಗಿದೆ ಇವತ್ತು ಯಾಕಂದರೆ ನಮ್ಮಲ್ಲಿ ಈಗ ಮೆಡಿಕಲ್ ಇದೆ ಮೆಡಿಕಲಲ್ಲಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸ್ಟ್ರೆಸ್ ಆಗತ್ತೆ ಅದೇ ರೀತಿ ನಮ್ಮ ಪಠ್ಯಕ್ರಮವನ್ನು ಇವತ್ತು ನಾನು ಈಗಾಗಲೇ ತಮ್ಗೆ ಹೇಳಿದೆ ಇನ್ನೋವೇಷನ್ನು ಕ್ರಿಯೇಟಿವಿಟಿ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್ ಅಂತ ಏನು ಹೇಳಿದೆ ಅವುಗಳನ್ನ ನಾವಲ್ಲಿ ವಿದ್ಯಾರ್ಥಿಗಳಿಗೆ ಮಾಡುವಾಗ ಅವರಿಗೆ ಒಂದು ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ ಪ್ರೆಷರ್ ಆಫ್ ಮೈಂಡ್ ಬರ್ತದೆ ಅದನ್ನು ನಾವು ವಿದ್ಯಾರ್ಥಿಗಳಿಂದ ಹೋಗಲಾಡಿಸಬೇಕಾದ್ರೆ ಅವರಿಗೆ ಪಠ್ಯೇತರ ಕ ಚಟುವಟಿಕೆಗಳು ಕಲ್ಚರಲ್ ಆ್ಯಕ್ಟಿವಿಟೀಸ್ ಭಾಳ ಪ್ರಮುಖವಾದದ್ದು ಅದಕ್ಕೆ ನಮ್ಮಲ್ಲಿ ಸ್ಟೂಡೆಂಟ್ಸ್ ಅಫೇರ್ಸ್ ಅಂತ ಒಂದು ಇಲಾಖೆಯನ್ನು ಪ್ರಾರಂಭ ಮಾಡಿ ಒಂದು ಪ್ರ ಇಲಾಖೆ ಇದೆ ನಮ್ಮಲ್ಲಿ ಅದರಲ್ಲಿ ಒಬ್ಬ ಡೈರೆಕ್ಟ್ರು ಅದಕ್ಕೆ ಸಂಬಂಧಪಟ್ಟವರೆಲ್ಲ ಅಪಾಯಿಂಟ್ ನೇಮಕ ಮಾಡಿ ಅವರು ಏನು ಮಾಡ್ತಾರೆ ಅಂತಂದರೆ ಪ್ರತಿ ವಾರಕ್ಕೆ ಯೂನಿವರ್ಸಿಟಿ ಹಂತದಲ್ಲಿ ಟೆಸ್ಟ್ಗಳನ್ನು ಮಾಡ್ತೀರಿ ಈಗ ಮೊನ್ನೆ ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಮಾಡಿದ್ರಿ ಅದು ಬಂದಿದ್ದವರು ನಿಜವಾಗ್ಲೂ ಅವರು ಹೇಳ್ತಾರೆ ದಿಸ್ ಈಸ್ ಒನ್ ಆಫ್ ದಿ ನಾನು ಇವತ್ತಿಗೆ ನೋಡಿಲ್ಲ ಈ ರೀತಿ ಮಾಡಿರೋದು ನೀವು ಕನ್ನಡ ರಾಜ್ಯೋತ್ಸವ ಅಂತ ಹೋಗ್ಲಿ ಹೋದ್ರು ಮೊನ್ನೆ ಮೂರ್ನಾಲ್ಕು ದಿವಸ ಹಿಂದೆ ಅಷ್ಟು ವಿದ್ಯಾರ್ಥಿಗಳು ತಮ್ಮೆಲ್ಲ ಚಟುವಟಿಕೆಗಳನ್ನು ತೊಡಸ್ಕೊಂಡು ಅಷ್ಟು ವಿಜೃಂಭಣೆಯಾಗಿ ಮಾಡಿದರು ಅದೇ ರೀತಿ ತಿಂಗಳು ಒಂದೊಂದು ಯೂನಿವರ್ಸಿಟಿ ಮಟ್ಟದಲ್ಲಿ ಬೆಸ್ಟ್ಗಳನ್ನು ಮಾಡಿ ಆ ಮೂಲಕ ವಿದ್ಯಾರ್ಥಿಗಳಿಗೆ ಸ್ಟ್ರೆಸ್ ಏನಿದೆಯಲ್ಲ ಅದನ್ನು ಕಡಿಮೆ ಮಾಡಲಿಕ್ಕೆ ಸಪ್ತಗಿರಿ ಮಹಾವಿದ್ಯಾಲಯ ಸಾಕಷ್ಟು ಪ್ರಯತ್ನ ಇದೆ ಓಕೆ ಸರ್ ಅಡ್ಮಿಷನ್ ಪ್ರೋಸೆಸ್ ಬಗ್ಗೆ ತಿಳಿಸ್ಕೊಡ್ಬಹುದಾ ಅಂಥೇಳಿ ಅಡ್ಮಿಷನ್ ಪ್ರೋಸೆಸ್ಸು ಈಗಾಗ ಸರ್ಕಾರದ ಒಂದು ಮಾರ್ಗದರ್ಶನ ಏನಿದೆ ಅದನ್ನು ನಾವು ಅನುಸರಿಸ್ತೀರಿ ಅದರಲ್ಲಿ ಇದು ಫಾರ್ಟಿ ಪರ್ಸೆಂಟು ಸರ್ಕಾರದ ಇ ಟಿಗೆ ಹೋಗ್ತದೆ ನೀಟು ಅದಕ್ಕೆ ಹೋಗ್ತದೆ ಇನ್ನು ಉಳಿದಿದ್ದು ಸಿಕ್ಸ್ಟಿ ಪರ್ಸೆಂಟು ಮ್ಯಾನೇಜ್ಮೆಂಟಿಗೆ ಬರ್ತದೆ ಆ ವಿದ್ಯಾರ್ಥಿಗಳಿಗೆ ನಾವು ಏನು ಸಿಕ್ಸ್ಟಿ ಪರ್ಸೆಂಟ್ ಮ್ಯಾನೇಜ್ಮೆಂಟ್ ಕೋಟ ಏನಿದೆ ಅದರಲ್ಲಿ ನಾವು ಒಂದು ಎಂಟ್ರೆನ್ಸ್ ಟೆ ಟೆಸ್ಟ್ ಇಡ್ತೀರಿ ಪ್ರವೇಶ ಪರೀಕ್ಷೆ ಇಡ್ತೀರಿ ಪ್ರವೇಶ ಪರೀಕ್ಷೆ ಇಟ್ಟು ಅದರಲ್ಲಿ ಯಾರು ಚೆನ್ನಾಗಿ ಉತ್ತೀರ್ಣರಾಗ್ತಾರೋ ಯಾರು ಮೆರಿಟಲ್ಲಿ ಪಾಸಾಗ್ತಾರೋ ಅಂಥವರಿಗೆ ನಮ್ಮಲ್ಲಿ ಏನು ಸೀಟ್ಗಳಿದೆ ಆ ಸೀಟ್ಗಳನ್ನ ಕೊಡ್ತೀರಿ ಸರ್ಕಾರದಿಂದ ಫಾರ್ಟಿ ಪರ್ಸೆಂಟ್ ಅದು ಸರ್ಕಾರದ ಕೋಟ ಅದು ಸರ್ಕಾರದ ಏನು ರಿಸರ್ವೇಷನ್ ಪಾಲಿಸಿ ಏನಿದೆಯೋ ಅದರ ಪ್ರಕಾರ ಕೊಡ್ತಾರೆ ನಾವೂ ಮ್ಯಾನೇಜ್ಮೆಂಟ್ ಕೋಟದಲ್ಲೂ ರಿಸರ್ವೇಷನ್ ಪಾಲಿಸಿಯನ್ನು ಮಾಡಿಕೊಂಡು ಅದು ಅಡ್ಮಿಷನ್ ಮಾಡ್ತೀವಿ ಯಾವುದೇ ಒಬ್ಬ ವಿದ್ಯಾರ್ಥಿ ಅಥವಾ ಪೋಷಕರು ಯೂನಿವರ್ಸಿಟಿ ಅಥವಾ ಕಾಲೇಜನ್ನು ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಟೀಚಿಂಗ್ ಫ್ಯಾಕಲ್ಟಿ ಹೇಗಿದೆ ಅನ್ನೋದನ್ನು ತುಂಬ ಅಬ್ಸರ್ವ್ ಮಾಡ್ತಾರೆ ಹಾಗಾಗಿ ಕ್ವಾಲಿಟಿ ಆಫ್ ಟೀಚಿಂಗ್ ಬಗ್ಗೆ ನಿಮ್ಮ ಯೂನಿವರ್ಸಿಟಿಯಲ್ಲಿರೋದು ತಿಳಿಸ್ಕೊಡ್ಬಹುದಾ ಅಂತೇಳಿ ಟೀಚರ್ ಸೆಂಟ್ರಿಕ್ ಎಜುಕೇಷನ್ ಇತ್ತು ಟೀಚರ್ ಸೆಂಟ್ರಿಕ್ ಅಂದರೆ ಟೀಚರ್ ಏನು ಬರ್ತಾರೆ ಟೀಚರ್ ಅದನ್ನು ಬೋಧನೆ ಮಾಡಿ ಹೋಗ್ತಿದ್ರು ಆದರೆ ನಮ್ಮಲ್ಲಿ ಸ್ಟೂಡೆಂಟ್ ಸೆಂಟ್ರಿಕ್ ಎಜುಕೇಷನ್ ಇದೆ ಸ್ಟೂಡೆಂಟಿಗೆ ಏನು ಬೇಕು ಅವರ ಅವಶ್ಯಕತೆಯನ್ನು ಅರ್ಥ ಮಾಡಿಕೊಂಡು ಅದನ್ನು ಬೋಧನೆ ಮಾಡುವ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ನಾನು ಆಗಲೇ ಹೇಳಿದೆ ಆರ್ವರ್ಡ್ ಮಾಡಲನ್ನು ನಾವು ಒಳಗೊಂಡಿದ್ದೀರಿ ಅಂತ ಹೇಳಿದೆ ನಮ್ಮಲ್ಲಿ ನೇಮಕಾತಿ ಹೊಂದಿರುವ ಪ್ರಾಧ್ಯಾಪಕರು ಏನಿದಾರಲ್ಲ ಅವರೆಲ್ಲ ಪಿ ಎಚ್ ಡಿ ಬಹುತೇಕರು ಪಿ ಎಚ್ ಡಿ ಇದೆ ಸಂಶೋಧನೆಯಲ್ಲಿ ತೊಡಗಿರೋರು ಮತ್ತು ಹೆಚ್ಚೆಚ್ಚು ಆವಿಷ್ಕಾರಗಳನ್ನು ಮಾಡಿರೋರು ಅಂತ ಅಧ್ಯಾಪಕರನ್ನು ತೆಗೆದುಕೊಂಡು ನಾವು ಬೋಧನೆ ಮಾಡ್ತಾಯಿದಿರಿ ಆ ಬೋಧನೆ ಮಾಡುವಾಗಲ್ಲಿ ಕೇಸ್ ಸ್ಟಡಿಗೆ ನಾವು ಹೆಚ್ಚು ಒತ್ತು ಕೊಡ್ತಾಯಿದಿರಿ ಕೇಸ್ ಸ್ಟಡಿಗೆ ಅಂದರೆ ಹಿಂದೆ ಕೇಸ್ ಸ್ಟಡಿ ವ್ಯವಸ್ಥೆ ಇರಲಿಲ್ಲ ಅಂದರೆ ಕೇಸ್ ಸ್ಟಡಿ ಅಂತಂದರೆ ಒಬ್ಬ ವಿದ್ಯಾರ್ಥಿಗೆ ಕೇಸ್ ಸ್ಟಡಿ ಕೊಡೋದು ಅಂದರೆ ಒಂದು ಕೇಸ್ ಕೊಡೋದು ಒಂದು ಒಂದು ಕೈಗಾರಿಕೆ ಕೊಡೋದು ಅಥವಾ ಒಂದು ಆಡಳಿತ ವ್ಯವಸ್ಥೆಯನ್ನು ಕೊಡೋದು ಅದರ ಬಗ್ಗೆ ಅಧ್ಯಯನ ಮಾಡಿ ಅದರ ಬಗ್ಗೆ ಒಂದು ರಿಪೋರ್ಟನ್ನು ರೆಡಿ ಮಾಡಿ ಆ ವಿದ್ಯಾರ್ಥಿ ತರಗತಿಯಲ್ಲಿ ರಿಪೋರ್ಟು ಜೊತೆಗೆ ಪ್ರೆಸೆಂಟೇಷನ್ ಮಾಡಬೇಕು ಅಧ್ಯಾಪಕರೆಲ್ಲ ಕೂತಿರ್ತಾರೆ ಅಧ್ಯಾಪಕರು ಕೂತು ಅದನ್ನು ಕೇಳಿ ಅಲ್ಲಿ ಏನಾದರೂ ತಿದ್ದುಪಡಿ ಮಾಡಬೇಕಾ ಆ ಕೇಸ್ ಸ್ಟಡಿ ಚೆನ್ನಾಗಿ ಅಧ್ಯಯನ ಮಾಡಿದ ನ ವಿದ್ಯಾರ್ಥಿ ಅಂತ ನೋಡಿ ಕೇಸ್ ಸ್ಟಡಿಯನ್ನು ನಾವು ಹೆಚ್ಚಾಗಿ ಅಳವಡಿಸ್ಕೊಂಡು ಅಧ್ಯಯನ ಮಾಡ್ತಾ ಇದ್ದೀವಿ ಓಕೆ ಈಗ ಎಮ್ ಬಿ ಎ ಮತ್ತು ಎಮ್ ಸಿ ಎ ಬೇರೆ ಬೇರೆ ಕಾಲೇಜುಗಳಲ್ಲಿದೆ ಯೂನಿವರ್ಸಿಟಿಯಲ್ಲಿದೆ ಅಲ್ಲಿ ಸಿಗದೇ ಇರುವಂತಹ ಶಿಕ್ಷಣ ನಿಮ್ಮ ಯೂನಿವರ್ಸಿಟಿಯಲ್ಲಿ ಏನಿದೆ ಹೇಗೆ ಡಿಫ್ರೆಂಟ್ ಅಂತ ಹೇಳಿ ಡ್ಯುಯಲ್ ಸ್ಪೆಷಲೈಜೇಷನ್ ಕಾಣ್ತೀರಿ ಡ್ಯೂಯಲ್ ಸ್ಪೆಷಲೈಜೇಷನ್ನಲ್ಲಿ ಅದು ಫಿನಾನ್ಸು ಮಾರ್ಕೆಟಿಂಗು ಎಚ್ ಆರು ಡೇಟಾ ಅನಲಿಟಿಕ್ಸು ಆ ರೀತಿ ಸ್ಪೆಷಲೈಝೇಷನ್ಸ್ ಇದೆ ನಮ್ಮಲ್ಲಿ ಹಾಸ್ಪಿಟ್ಲು ಇರೋದ್ರಿಂದ ಹೆಲ್ತ್ ಸೆಕ್ಟ್ರು ನಮ್ಮಲ್ಲಿ ಇರೋದರಿಂದ ಹಾಸ್ಪಿಟಲ್ ಆ್ಯಂಡ್ ಹೆಲ್ತ್ ಕೇರ್ ಅನ್ನೋದ್ರ ಬಗ್ಗೆ ಒಂದು ವಿಶೇಷವಾದ ಒಂದು ಸ್ಪೆಷಲೈಜೇಷನು ನಮ್ಮಲ್ಲಿ ಇದೆ ಇಲ್ಲಿ ಏನಾಗಿದೆ ನಮ್ಮಲ್ಲಿ ಡ್ಯುಯಲ್ ಸ್ಪೆಷಲೈಜೇಷನು ಆ ಡ್ಯೂಯೆಲ್ ಸ್ಪೆಷಲೈಜೇಷನ್ನಲ್ಲಿ ಒಂದು ಮೇಜರ್ ಆಗಿರ್ತದೆ ಸಪೋಸ್ ಈಗ ವಿದ್ಯಾರ್ಥಿ ಫಿನಾನ್ಸ್ ತೆಗೆದುಕೊಂಡು ಫಿನಾನ್ಸ್ ತೆಗೆದುಕೊಂಡ್ರೆ ಫಿನಾನ್ಸ್ ಮೇಜರ್ ತೆಗೆದುಕೊಳ್ತಾರೆ ಜೊತೆಗೆ ಮೇ ಮೈನರ್ ಆಗಿ ಮಾರ್ಕೆಟಿಂಗು ಅಥವಾ ಹೆಚ್ ಆರೋ ಅಥವಾ ಡೇಟಾ ಅನಲಿಟಿಕ್ಸೋ ಯಾವುದಾದ್ರು ಒಂದು ಮೈನರ್ ತೆಗೆದುಕೊಂಡು ಆ ವಿದ್ಯಾರ್ಥಿ ಅಭ್ಯಾಸ ಮಾಡ್ತಾನೆ ಅಲ್ಲಿ ಇಲ್ಲಿ ನಮ್ಮಲ್ಲಿ ಟ್ರೆಮೆಸ್ಟರ್ ಸಿಸ್ಟಮ್ ಇರೋದು ಈಗ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಬೇರೆ ಒಂದು ಇದರ ವ್ಯವಸ್ಥೆಯಲ್ಲಿ ನಾವು ಏನು ನೋಡ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಸೆಮಿಸ್ಟರ್ ಸಿಸ್ಟಮ್ ವರ್ಷಕ್ಕೆ ಎರಡು ಬಾರಿ ಎಕ್ಸಾಮಿನೇಷನ್ನು ಅಂದರೆ ಒಂದು ಎಮ್ ಬಿ ಎ ತೆಗೋಬೇಕಾದ್ರೆ ನಾಲ್ಕು ಎಕ್ಸಾಮಿನೇಷನ್ನು ಆದರೆ ನಮ್ಮಲ್ಲಿ ವರ್ಷಕ್ಕೆ ಮೂರು ಎಕ್ಸಾಮಿನೇಷನ್ನು ಅಲ್ಲಿಗೆ ಒಂದು ಕೋರ್ಸ್ ಕಂಪ್ಲೀಟ್ ಆಗಬೇಕಾದ್ರೆ ಆರು ಸೆಮಿಸ್ಟರ್ ಇದೆ ನಮ್ಮಲ್ಲಿ ಅಂದರೆ ಆರು ಸೆಮಿಸ್ಟರ್ ಅಂತ ಕರೆಯೋದಿಲ್ಲ ಆರು ಟ್ರೆಮಿಸ್ಟರ್ ಅಂತ ಕರೀಬಹುದು ಆರು ಟ್ರೆಮಿಸ್ಟರ್ ಇದೆ ಮೊದಲನೇ ಟ್ರೆಮಿಸ್ಟರ್ ಅಲ್ಲಿ ಬೇಸಿಕ್ಸ್ ಹೇಳ್ಕೊಡ್ತೀರಿ ಎರಡನೇ ಅಲ್ಲಿ ಮುಂದುವರೆದ ಬೇಸಿಕ್ಸ್ ಹೇಳ್ತೀರಿ ಮೂರನೇ ಟ್ರೆಮಿಸ್ಟರ್ ಅಲ್ಲಿ ಅವರಿಗೆ ಸ್ಪೆಷಲೈಸೇಷನ್ಸ್ ಕೊಡ್ತೀರಿ ಸ್ಪೆಷಲೈಸೇಷನ್ ಒಂದು ಕಂಪಲ್ಸರಿ ಇರ್ತದೆ ಮತ್ತು ನಾಲ್ಕು ಆಪ್ಷನ್ಸ್ ಇರ್ತದೆ ಮತ್ತು ಇನ್ನೊಂದು ಕಂಪಲ್ಸರಿ ಮಾಡ್ತೀರಿ ಈ ರೀತಿ ಯಾವುದನ್ನೇ ಮಾಡಿದ್ರು ಇವತ್ತು ಎಲ್ಲ ಡೇಟಾ ಅನಲಿಟಿಕ್ಸು ಮತ್ತು ಎಂಡ್ ಎಮ್ ಎಲ್ಲು ಇದಕ್ಕೆ ಒಳಪಟ್ಟಂತೆ ನಾವು ಆ ಬೋಧನೆಯ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ ಬಗ್ಗೆ ತಿಳಿಸ್ಕೊಡ್ಬಹುದಾ ಅಂತ ವಿದ್ಯಾರ್ಥಿಗಳಿಗೆ ಬೇಕಾಗಿರೋದು ನಮ್ಮಲ್ಲಿ ಏನು ಆದ ವ್ಯವಸ್ಥೆ ಶೈಕ್ಷಣಿಕ ಇದೆಯೋ ಅದೊಂದು ಸಾಲದಿಲ್ಲ ಹೌದು ಅದರ ಜೊತೆಗೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿ ಬೋಧನಾ ಕ್ರಮ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿ ಪಠ್ಯಕ್ರಮ ಇದೆ ಅವುಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕಾದ್ರೆ ಅವರು ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳು ಆ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಆದ್ದರಿಂದ ನಾವೇನು ಮಾಡ್ತಾ ಇದ್ದೀರಿ ಅಂದರೆ ಅಂತಾರಾಷ್ಟ್ರೀಯ ಕೊಲಾಬರೇಷನ್ಸನ್ನು ಮಾಡಿಕೊಂಡು ಆ ಕೊಲಾಬ್ರೇಷನ್ಸ್ ಮೂಲಕ ಅಧ್ಯಾಪಕರನ್ನು ಇಲ್ಲಿ ಕರೆಸೋದು ಅಧ್ಯಾಪಕರನ್ನು ಕರೆಸಿ ಅಲ್ಲಿ ಬೋಧನಾ ವಿಧಾನವನ್ನು ಇವರು ಕೊಡೋದು ಅಲ್ಲಿರೋ ಒಂದು ಶೈಕ್ಷಣಿಕ ವ್ಯವಸ್ಥೆ ಏನಿದೆ ಅದನ್ನು ಮಾಡೋದಕ್ಕೆ ನಾವು ಈಗಾಗಲೇ ಸಾಕಷ್ಟು ಕೊಲಾಬ್ರೇಷನ್ಸನ್ನು ಮಾಡಲಿಕ್ಕೆ ಹೊರಟಿದಿರಿ ಅದರಲ್ಲಿ ಈಗಾಗಲೇ ನಾವು ಐ ಬಿ ಎಮ್ ಕೊಲಾಬ್ರೇಷನ್ ಆಗಿದೆ ಐ ಬಿ ಎಮ್ ಅನ್ನೋರು ಕಂಪಲ್ಸರಿಯಾಗಿ ಒಂದೊಂದು ಸೆಮೆಸ್ಟರಿಗೆ ಒಂದೊಂದು ಕೋರ್ಸನ್ನು ಬೋಧನೆ ಇದ್ದಾರೆ ಅವರೇ ಬಂದು ಒಂದೊಂದು ಸೆಮೆ ಒಂದೊಂದು ಟೆಮೆಸ್ಟರಿಗೆ ಒಂದು ಪೇಪರ್ ಅವರು ಕಡ್ಡಾಯ ಅವರೇ ಬೋಧನೆ ಮಾಡ್ತಾ ಇದ್ದಾರೆ ಆದ್ರಿಂದ ಈ ಕೊಲಾಬ್ರೇಷನ್ಸು ಬಹಳ ಪ್ರಮುಖವಾಗಿದೆ ವಿದ್ಯಾರ್ಥಿಗಳ ಒಂದು ಗುಣಮಟ್ಟವನ್ನು ಹೆಚ್ಚಿಸ್ಕೊಡೋದ್ರಲ್ಲಿ ಓಕೆ ಇನ್ನು ವಿದ್ಯಾರ್ಥಿಗಳಿಗೆ ಈ ಸಾಫ್ಟ್ವೇರ್ ಅನುಭವ ಸಿಗುವಂತಹ ನಿಟ್ಟಿನಲ್ಲಿ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ದಾರೆ ಹೇಗೆ ಅಂತ ಹೇಳಿ ಅದಕ್ಕೆ ಈ ಐ ಬಿ ಎಂ ಕೊಲಾಬ್ರೇಷನ್ ನಾವು ಮಾಡಿರೋದು ಈಗ ಐ ಬಿ ಎಂ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ನಮಗೆ ಏನು ಒಂದು ಪೇಪರ್ ಅನ್ನ ಅವರು ಕಡ್ಡಾಯವಾಗಿ ನಾವು ಇಟ್ಟಿದಿರೋ ಒಂದು ಕೋರ್ಸನ್ನು ಆ ಕೋರ್ಸಲ್ಲಿ ಕೈಗಾರಿಕೆ ಸಾಫ್ಟ್ವೇರ್ ಇಂಡಸ್ಟ್ರೀಸ್ಗೆ ಏನು ಬೇಕೋ ಆ ಸಾಫ್ಟ್ವೇರ್ ಬೇಕಾಗಿರೋ ಒಂದು ಪಠ್ಯಕ್ರಮನ ಇಲ್ಲಿ ಒಳಗಡೆ ಒಳಗೊಂಡು ಆ ಸಾಫ್ಟ್ವೇರನ್ನು ಇಲ್ಲಿ ನಮ್ಮ ಕಂಪ್ಯೂಟರ್ನಲ್ಲಿ ಇಟ್ಟು ನಮ್ಮ ಮಕ್ಕಳಿಗೆ ಅದನ್ನು ಬೋಧನೆ ಮಾಡುವ ಕ್ರಮ ಇವತ್ತು ನಡೀತಾ ಇದೆ ಓಕೆ ಇನ್ನು ರಿಸರ್ಚ್ ಪೇಪರ್ಸ್ಗೆ ಯಾವ ರೀತಿ ಅವಕಾಶ ಇದೆ ನಿಮ್ಮ ಯೂನಿವರ್ಸಿಟಿಲಿ ಅಂತ ನಾಲ್ಕು ಕಂಬಗಳ ಮೇಲೆ ನಮ್ಮ ವಿಶ್ವವಿದ್ಯಾಲಯ ಅಂತ ಒಂದು ಇನ್ನೋವೇಷನ್ ಕ್ರಿಯೇಟಿವಿಟಿ ಕ್ರಿಟಿಕಲ್ ಥಿಂಕಿಂಗ್ ಈ ಮೂರು ನಾವು ಆ ಸಂಶೋಧನೆ ಮಾಡಿದವರಿಗೆ ಯಾವ ಆಗೋದೇ ಇಲ್ಲ ಅದಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ಕೇಸ್ ಸ್ಟಡಿ ತಂದಿರೋದ್ರಿಂದ ಆ ಕೇಸ್ ಸ್ಟಡಿನಲ್ಲೇ ಅವರು ಸಂಶೋಧನೆ ಮಾಡಿ ಆ ಕೈಗಾರಿಕೆ ಹೇಗಿದೆ ಅಥವಾ ಆ ವ್ಯವಸ್ಥೆ ಹೇಗಿದೆ ಅದನ್ನು ಅಧ್ಯಯನ ಮಾಡೋದು ಮಾಡಿದರೆ ಅವರು ಸಂಶೋಧನಾ ಪತ್ರಿಕೆಗಳನ್ನು ಅಚ್ಚುಕಟ್ಟಾಗಿ ಕ್ವಾಲಿಟಿ ಪೇಪರ್ಸನ್ನು ತರಲಿಕ್ಕೆ ಅನುಕೂಲ ಆಗ್ತದೆ ಈ ಇಂಟರ್ನ್ಶಿಪ್ಪಿಗೆ ಜೊತೆಗೆ ಪ್ರಾಜೆಕ್ಟ್ಸ್ಗೆ ಯಾವ ರೀತಿಯ ಅವಕಾಶ ಮಾಡಿಸ್ಕೊಡ್ತೀರಿ ಸ್ಟೂಡೆಂಟ್ಸ್ಗಳಿಗೆ ಇದು ಬಹಳ ಪ್ರಮುಖವಾದದ್ದು ಏನೇ ಒಂದು ಥಿಯರಿಟಿಕಲ್ನ ಪಾಠ ಮಾಡಿದ್ರು ಅನ್ಲೆಸ್ ಅವರಿಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಅಂತಾರೆ ಅವರನ್ನು ನಾವು ಒಂದು ಕೈಗಾರಿಕೆಗೋ ಒಂದು ಕಚೇರಿಗೋ ಕಳಿಸಿ ಅವರಿಗೆ ಅಲ್ಲಿ ಏನು ವ್ಯವಸ್ಥೆ ಇದೆ ಅದನ್ನ ಅವರು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯೆನ್ಸ್ ಆಗದೆ ಅವ್ರು ಆಗೋದಿಲ್ಲ ಆದ್ರಿಂದ ಐದನೇ ಅಲ್ಲಿ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಅವರು ಇಂಟರ್ನ್ಶಿಪ್ ಹೋಗಲೇಬೇಕು ಕಡ್ಡಾಯವಾಗಿ ಹೋಗಲೇಬೇಕು ಒಂದು ಒಂದು ಟ್ರೆಮೆಸ್ಟರು ಆಮೇಲೆ ಆರನೇ ಲಾಸ್ಟ್ ಅಲ್ಲಿ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿ ಆ ಪ್ರಾಜೆಕ್ಟ್ ರಿಪೋರ್ಟನ್ನು ಎಲ್ಲರ ಮುಂದೆ ಅದನ್ನು ಪ್ರೆಸೆಂಟೇಷನ್ ಮಾಡಿ ಅವರ ಒಂದು ಗೋ ಗೊ ಮೌಲ್ಯಮಾಪನವನ್ನು ನಾವು ಮಾಡ್ಲಾಗ್ತೀವಿ ಸಪ್ತಗಿರಿ ಯೂನಿವರ್ಸಿಟಿಯಲ್ಲಿ ಈ ಸೆಷನ್ಸ್ಗಳ ಆ ರೀತಿ ಪ್ಲಾನ್ ಏನಾದರೂ ಇದೆಯಾ ಸೆಷನ್ಸ್ಗಳನ್ನು ಕೊಡ್ತೀರಾ ವಿದ್ಯಾರ್ಥಿಗಳಿಗೆ ಹೇಗೆ ಅಂಥೇಳಿ ವಿದ್ಯಾರ್ಥಿಗಳಿಗೂ ಅವ್ರಿಗೆ ಇದು ಸೆಮಿನಾರ್ ಮಾಡೋದು ಕಾನ್ಫರೆನ್ಸ್ ಮಾಡೋದು ಅವರನ್ನು ಒಳಗೊಂಡುಕೊಂಡೇ ನಾವು ಇವೆಲ್ಲ ಮಾಡೋದು ಹ್ಞೂ 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 ಆಮೇಲೆ ಈಗ ಯಾವುದೇ ಒಬ್ಬ ವಿದ್ಯಾರ್ಥಿ ಆಯಿತು ಯೂನಿವರ್ಸಿಟಿಯನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಜಾಬ್ ಆಪರ್ಚುನಿಟಿ ಬಗ್ಗೆ ತುಂಬ ಬಹಳ ಪ್ರಮುಖವಾದದ್ದು ಅದು ಹಾಗಾಗಿ ಪ್ಲೇಸ್ಮೆಂಟ್ಗೆ ಯಾವ ರೀತಿ ಅವಕಾಶ ಇದೆ ಅಂತ ಈಗ ನಾವು ಕೊಲಾಬರೇಷನ್ಸ್ ಮಾಡಿದಿರಿ ಕೈಗಾರಿಕೆಗೆ ಯಾವ ಸಾಫ್ಟ್ವೇರ್ ಬೇಕು ಕೈಗಾರಿಕೆಗೆ ಏನು ಒಂದು ಪಠ್ಯಕ್ರಮ ಬೇಕು ಕೈಗಾರಿಕೆಗೆ ಏನು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯೆನ್ಸ್ ಬೇಕೋ ಅವೆಲ್ಲವನ್ನು ವಿವಿಧ ಕೈಗಾರಿಕೆಗಳಿಂದನೇ ನಾವು ತೊಡಸ್ಕೊಂಡಿರೋದ್ರಿಂದ ಆ ಕೈಗಾರಿಕೆಗಳು ನಮ್ಮ ಪ್ರಾಡಕ್ಟ್ಸ್ ಏನ್ ವಿದ್ಯಾರ್ಥಿಗಳಿದ್ದಾರೆ ಅವರನ್ನ ದೂರಕ್ಕೆಲ್ಲ ಇನ್ನೂರು ಪರ್ಸೆಂಟ್ ಅವರನ್ನು ಜಾಬ್ಗೆ ತೊಡಸ್ಕೊಳ್ತಾರೆ ಅದ್ರಲ್ಲಿ ಖಾತ್ರಿ ಇದೆ ಯಾಕಂದ್ರೆ ಕೈಗಾರಿಕೆಗಳು ಕೈಗಾರಿಕೋದ್ಯಮಿಗಳೇ ಬಂದು ನಮ್ಮ ಪಠ್ಯಕ್ರಮವನ್ನು ಸಿದ್ಧ ಮಾಡ್ತಾರೆ ಅದು ಆ ಸಿದ್ಧತೆಯಲ್ಲಿ ಅವರು ಬೇಕಾಗಿದ್ದೇನೆ ಒಳಗೊಂಡಿರ್ತದೆ ಪಠ್ಯಕ್ರಮ ಹಾಗಿರುವಾಗ ವಿದ್ಯಾರ್ಥಿಗಳಿಗೆ ಜಾಬ್ ಅಪರ್ಚುನಿಟಿಗೆ ಯಾವ ತೊಂದರೆಯನ್ನು ಆಗೋದಿಲ್ಲ ಪರ್ಸೆಂಟ್ ಪ್ಲೇಸ್ಮೆಂಟ್ ಆಗೇ ಆಗ್ತದೆ ಮತ್ತೊಂದು ಪ್ರಮುಖ ವಿಚಾರ ಏನು ಅಂದರೆ ಈ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವುದಕ್ಕೆ ಯೂನಿವರ್ಸಿಟಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಅವರಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದು ತುಂಬ ಮುಖ್ಯ ಆಗುತ್ತೆ ನೀವು ಯಾವ ರೀತಿ ವಿದ್ಯಾರ್ಥಿಗಳನ್ನು ರೆಡಿ ಮಾಡ್ತೀರಿ ಅಂಥೇಳಿ ಸ್ಟಾರ್ಟಪ್ ಮಾಡಲಿಕ್ಕೆನೇ ಮೂವತ್ತೆರಡು ಕೊಠಡಿಗಳನ್ನು ಸಿದ್ಧ ಮಾಡಿದಿರಿ ಓಕೆ ಮೂವತ್ತೆರಡು ಪ್ರತ್ಯೇಕವಾಗಿ ಮೂವತ್ತೆರಡು ಕೊಠಡಿಗಳು ಆರು ಸೆಮಿನಾರಳು ದೊಡ್ಡ ದೊಡ್ಡ ಸೆಮಿನಾರ್ ಒಂದು ದೊಡ್ಡ ಸ್ಟೇ ಆಡಿಟೋರಿಯಮ್ಮು ಮಾಡಿ ಆ ಸ್ಟಾರ್ಟಪ್ ಕಂಪನಿಗಳೆಲ್ಲ ಬಂದು ವಿದ್ಯಾರ್ಥಿಗಳು ಏನು ಸ್ಟಾರ್ಟ್ ಅಪ್ ಮಾಡಬೇಕಂದಿದ್ದಾರೆ ಅದರಲ್ಲಿ ಅವರ ತರಬೇತಿಯನ್ನು ಪಡೆದು ಅಲ್ಲಿ ಅವರ ಕೆಲಸವನ್ನು ಮಾಡ್ತಾರೆ ಹಾಸ್ಟೆಲ್ಲು ಅಥವಾ ಸಾರಿಗೆ ವ್ಯವಸ್ಥೆ ಆ ಥರದ ಬಗ್ಗೆ ಮಾಹಿತಿ ಕೊಡಬಹುದು ಇದೆ ವಿದ್ಯಾರ್ಥಿಗಳಿಗೆ ಇರೋರಿಗೆ ಸಾರಿಗೆ ವ್ಯವಸ್ಥೆ ಬಹಳ ನಮ್ಮದೇ ಆದ ಬಸ್ಗಳಿದೆ ನಮ್ಮದೇ ಆದ ಟ್ರಾನ್ಸ್ಪೋರ್ಟೇಷನ್ ಇದೆ ಜೊತೆಗೆ ಸಪ್ತಗಿರಿ ಎನ್ ಪಿ ಎಸ್ ವಿಶ್ವವಿದ್ಯಾನಿಲಯ ಮೆಟ್ರೋಗ ಬಸ್ ರೋಡು ಮುಂದೆನೇ ಬಸ್ ಸ್ಟಾಪ್ಗಳಿದೆ ಆ ಕಡೆ ರೈಲ್ವೆ ಸ್ಟೇಷನು ಬಾಣವರ ರೈಲ್ವೆ ಸ್ಟೇಷನ್ ಹತ್ರ ಇದೆ ಈ ಕಡೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈ ಕಡೆ ಹತ್ರ ಇದೆ ಸಪ್ತಗಿರಿ ವಿಶ್ವವಿದ್ಯಾನಿಲಯ ಸುತ್ತಮುತ್ತ ಟ್ರಾನ್ಸ್ಪೋರ್ಟೇಶನ್ ಅನುಕೂಲ ಇದೆ ಜೊತೆಗೆ ನಮ್ಮದೇ ಆದ ಬಸ್ ವ್ಯವಸ್ಥೆ ಇದೆ ನಮ್ಮದೇ ಆದ ಹಾಸ್ಟೆಲ್ಸ್ ಇದೆ ಎರಡು ಮೂರು ಸಾವಿರ ವಿದ್ಯಾರ್ಥಿಗಳಿಗಾಗುವಷ್ಟು ಹಾಸ್ಟೆಲ್ ಫೆಸಿಲಿಟೀಸ್ ಇದೆ ಅದರಲ್ಲಿ ಎರಡು ಸಾವಿರ ವಿದ್ಯಾರ್ಥಿನಿಯರಿಗೆ ಎರಡು ಸಾವಿರ ಹುಡುಗರಿಗೆ ಹಾಸ್ಟೆಲ್ ಫೆಸಿಲಿಟೀಸು ಚೆನ್ನಾಗಿ ಮಾಡಿದಿರಿ ಓಕೆ ಹಾಸ್ಟೆಲ್ ಅಲ್ಲಿ ಏನೆಲ್ಲ ಸೌಲಭ್ಯಗಳಿದೆ ಸರ್ ಅಲ್ಲಿ ಹಾಸ್ಟೆಲ್ ನಮ್ಮ ಕ್ಯಾಂಪಸ್ ಇರೋದ್ರಿಂದ ಅದು ಆ ಆಟದ ಮೈದಾನ ಎಲ್ಲ ಅನುಕೂಲ ಇದೆ ಅಲ್ಲೇ ಆಟ ಪಾಠ ಏನ್ ಬೇಕಾದ್ರು ಮಾಡ್ಕೊಳ್ತಾರೆ ಬಹಳ ಹೈಟೆಕ್ ಆಗಿದೆ ಆಮೇಲೆ ವೈಫೈ ಕನೆಕ್ಟಿವಿಟಿ ಇದೆ ಕಂಪ್ಯೂಟರ್ಸು ಎಲ್ಲವೂ ನೆಟ್ ಏನೇನ್ ಸಿದ್ಧತೆ ಅಂತ ಗುಣಮಟ್ಟದ ಊಟ ಎಲ್ಲವನ್ನ ನಾವು ಒದಸ್ಕೊಡ್ತಾ ಇದ್ರಿ ಮಕ್ಕಳಿಗೆ ಓಕೆ ಕೊನೆಯದಾಗಿ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿಯಲ್ಲಿ ಕಲಿಬೇಕು ಅಂತಿರುವಂತಹ ವಿದ್ಯಾರ್ಥಿಗಳಿಗೆ ತಮ್ಮ ತಮ್ಮ ಮಕ್ಕಳನ್ನ ಸೇರಿಸಬೇಕು ಅಂತಿರುವಂತಹ ಪೋಷಕರಿಗೆ ಯಾವ ರೀತಿ ಸಂದೇಶ ಮೆಸೇಜ್ ಅನ್ನ ಪಾಸ್ ಮಾಡ್ತೀರಿ ಈ ಕಾರ್ಯಕ್ರಮದ ಮೂಲಕ ಅಂತ ಹೇಳಿ ಸಪ್ತಗಿರಿ ಎನ್ ಪಿ ಎಸ್ ವಿಶ್ವವಿದ್ಯಾನಿಲಯ ಮ್ಯಾನೇಜ್ಮೆಂಟ್ ಏನಿದೆ ಅವರು ತಮ್ಮ ಎಲ್ಲ ವ್ಯವಸ್ಥೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿದ್ದರು ಆ ಎಲ್ಲ ಚಟುವಟಿಕೆಗಳನ್ನು ಬಿಟ್ಟು ಅವರು ನಾವು ನಮ್ಮ ಈ ವ್ಯವಸ್ಥೆಯಲ್ಲಿ ನಾವು ನಮ್ಮ ಒಂದು ಪ್ರ ಇದಕ್ಕೆ ಪಬ್ಲಿಕ್ಗೆ ಏನು ಕೊಡಬಹುದು ಅನ್ನೋ ಒಂದು ಯೋಚನೆಯನ್ನು ಮಾಡಿ ಅವರು ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಒಳ್ಳೆಯ ರಾಜ್ಯ ಒಳ್ಳೆಯ ಒಂದು ರಾಷ್ಟ್ರವನ್ನು ನಾವು ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಳ್ಳೆಯ ಮೂಲಭೂತ ಸೌಕರ್ಯಗಳು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ಸ ಸರ್ವತೋಮುಖ ಅಭಿವೃದ್ಧಿಗೆ ಏನೆಲ್ಲ ಬೇಕು ಪರಿಕರಗಳು ಅವೆಲ್ಲವನ್ನು ಸಿದ್ಧಗೊಳಿಸಿ ಅವರು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಆ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ ಆದ್ದರಿಂದ ಸಪ್ತಗಿರಿ ಎನ್ ಪಿ ಎಸ್ ವಿಶ್ವವಿದ್ಯಾನಿಲಯಕ್ಕೆ ಯಾರೇ ಒಬ್ಬ ವಿದ್ಯಾರ್ಥಿ ಪ್ರವೇಶಾತಿಯನ್ನು ಪಡೆದರೆ ಅಲ್ಲಿ ನಿಜವಾಗಲೂ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಶಿಕ್ಷಣ ಅವರು ದೊರಕ್ತದೋ ಆ ಶಿಕ್ಷಣಕ್ಕಿಂತ ಮುಂದುವರೆದು ಶಿಕ್ಷಣವನ್ನು ದೊರಕೋದಲ್ಲಿ ಯಾವ ಸಂಶಯನೂ ಅಲ್ಲಿಲ್ಲ ಓಕೆ ಥ್ಯಾಂಕ್ ಯು ಸರ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿಯ ಅಲ್ಲಿರುವಂತಹ ಸೌಕರ್ಯಗಳ ಬಗ್ಗೆ ವಿದ್ಯಾರ್ಥಿಗಳ ಕಲಿಕೆಗಿರುವಂತಹ ವಾತಾವರಣದ ಬಗ್ಗೆ ತಿಳಿಸ್ಕೊಟ್ಟಿರೋದಕ್ಕಾಗಿ ಥ್ಯಾಂಕ್ ಯು ಸರ್ ನಮಸ್ಕಾರ